ಹೇ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚರಣ್ ಕ್ರಿಯೇಟಿವ್ ಇನ್ ಕನ್ನಡ. ಗೈಸ್, ಇವತ್ತು ನಾವು ಹುಡುದ್ರಲ್ಲಿ ತಮಿಳಲ್ಲಿ ನೋಡಿರತ್ತಿ ಬ್ಯಾಕ್ಗ್ರೌಂಡ್ ರಿಮೂವ್ ಬೆಸ್ಟ್ ಅಪ್ಲಿಕೇಶನ್ ಅದು ಆಂಡ್ರಾಯ್ಡ್ ಫೋನಿಗೆ ಯಾವುದು ಅಂತ ಇವಿಡದೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ ಚರಣ್ ಕ್ರಿಯೇಟಿವ್ ಇನ್ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಯಾಕೆ ಬೆಲ್ ಐಕನ್ ಕ್ಲಿಕ್ ಮಾಡಿ, ಆಲ್ ನೋಟಿಫಿಕೇಷನ್ಗೆ ಸೆಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ವಿಡಿಯೋ ಇಷ್ಟಾರೆ ಒಂದು ಲೈಕ್ ಕೂಡ ಮಾಡ್ಕೊಳ್ಳಿ ಫ್ರೆಂಡ್ಸ್. ಫ್ರೆಂಡ್ಸ್, ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಕೊಟ್ಟಿದ್ದೀನಿ, ಆ ಲಿಂಕ್ನ ಮೇಲೆ ಕ್ಲಿಕ್ ಮಾಡಿಕೊಂಡು ಒಂದು ಅಪ್ಲಿಕೇಶನ್ ಬರುತ್ತೆ, ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಆ ಅಪ್ಲಿಕೇಶನ್ನಿಂದ ನೀವು ಬ್ಯಾಕ್ಗ್ರೌಂಡನ್ನ ರಿಮೂವ್ ಮಾಡ್ಕೋಬೋದು, ಅದು ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್. ಅಪ್ಲಿಕೇಶನ್ನು ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಅದನ್ನು ಡೌನ್ಲೋಡ್ ಮಾಡ್ಕೊಂಡು ನೀವು ಏನು ಮಾಡ್ಬೇಕಪ್ಪ ಅಂದರೆ, ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ರೆ ಅದು ಮುಂದೆ ಏನು ಪ್ರೊಸೆಸ್ ಬರ್ತಂತೆ ಈ ವಿಡಿಯೋದಲ್ಲಿ ತೋರಿಸ್ಕೊತೀನಿ. ನಾನು ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ, ಅಡೋಬ್ ಎಕ್ಸ್ಪ್ರೆಸ್ ಅಂತ ಅದ ಹೆಸರು. ಆನಂತರ ಈ ರೀತಿ ಟ್ಯಾಪ್ ಮಾಡ್ಕೊಂಡು ಓಪನ್ ಮಾಡ್ಕೊಂಡ್ರೆ ನಿಮಗಲ್ಲಿ ಮೇಲೊಂದು ಆಪ್ಷನ್ ಕಾಣ್ತಿದೆಯಲ್ಲ, ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ರಿಮೂವ್ ಬ್ಯಾಕ್ಗ್ರೌಂಡ್ ಅಂತ ಈ ಆಪ್ಷನ್ ಕಾಣುತ್ತೆ. ಅದ್ಮೇಲೆ ಮತ್ತೆ ಕ್ಲಿಕ್ ಮಾಡ್ಕೊಳ್ಳಿ, ನಿಮ್ಗೆ ಯಾವ ಫೋಟೋ ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನು ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೊತೀನಿ ನಿಮ್ಗೆ ತೋರ್ಸೋಕ್ಕೋಸ್ಕರ. ಆ್ಯಡ್ ಇಮೇಜ್ ಅಂತ ಬರ್ತಲ್ಲ, ಆ್ಯಡ್ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅನಂತರ ನಿಮ್ಗೆ ಗ್ಯಾಲರಿ ಅಂತ ಕಾಣುತ್ತಲ್ಲ, ಗ್ಯಾಲರಿ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಈಗ ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೋಬೇಕು. ಈಗ ಒಂದು ನಾನು ಫೋಟೋ ಸೆಲೆಕ್ಟ್ ಮಾಡ್ಕೊತೀನಿ. ನೋಡಿ ಫ್ರೆಂಡ್ಸ್, ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈಗ ಫೋಟೋ ಸೆಲೆಕ್ಟ್ ಮಾಡ್ಕೊಂಡು 5 ಸೆಕೆಂಡ್ ಹೋಲ್ಡ್ ಮಾಡ್ಕೊಂಡ್ರೆ ಸಾಕು, ಬ್ಯಾಕ್ಗ್ರೌಂಡ್ ಎಲ್ಲ ರಿಮೂವ್ ಆಗುತ್ತೆ. ಅದು ಸೂಪರಾಗಿ ರಿಮೂವ್ ಆಗುತ್ತೆ. ನೀವು ಇದ್ರೆ ಇನ್ಸ್ಟೆಂಟಾಗಿ ನಿಮ್ಗೆ ಏನಾದ್ರು ಬೇಕಂದ್ರೆ ಎಡಿಟಿಂಗ್ ಕೂಡ ಮಾಡ್ಕೋಬೋದು. ಅನಂತರ ಸೇವ್ ಮಾಡ್ಕೊಂಡ್ರೆ ಅನಂತರ ಎಡಿಟಿಂಗ್ ಏನೇನು ಬೇಕೋ ಅದು ಮುಂದಕ್ಕೇನೋ ಪ್ರೊಸೆಸ್ ಬೇಕಾದ್ರೆ ಓಪನ್ ಆಗುತ್ತೆ. ನಿಮ್ಗೆ ಏನಾದ್ರು ಎಡಿಟಿಂಗ್ ಬೇಕು ಅಂತ ಮಾಡ್ಕೋಬೋದು, ಇಲ್ಲಾಂದರೆ ಹಂಗೆ ಕೂಡ ಡೌನ್ಲೋಡ್ ಮಾಡ್ಕೋಬೋದು. ಕೀಪ್ ಎಡಿಟಿಂಗ್ ಅಂತ ಕಂತಿದೆಯಲ್ಲ, ಎಡಿಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಏನಾದ್ರು ಎಡಿಟಿಂಗ್ ಮಾಡ್ಕೋಬೋದು. ನಿಮ್ಗೇನು ಬೇಡ ಅಂದರೆ ಮೇಲೆ ಕೆಳಗೆ ಆರ್ ಎಮ್ ಮಾರ್ಕ್ ಥರ ಕಾಣ್ತಿದ್ದೀವಿ ಫ್ರೆಂಡ್ಸ್, ಮೇಲೆ ಟಾಪಲ್ಲಿ ಅಲ್ಲಿ ಆರ್ ಎಮ್ ಮಾರ್ಕ್ ಕಾಣ್ತಿದೆಯಲ್ಲ, ಆರ್ ಎಮ್ ಕ್ಲಿಕ್ ಮಾಡ್ಕೊಂಡ್ರೆ ಡೌನ್ಲೋಡ್ ಕೂಡ ಆಗುತ್ತೆ. ನಿಮಗೆ ಬ್ಯಾಕ್ಗ್ರೌಂಡು ಟ್ರಾನ್ಸ್ಪರೆಂಟ್ ಬೇಕಂದ್ರೆ ಟ್ರಾನ್ಸ್ಪರೆಂಟ್ ಅಲ್ಲಿ ಮಾಡ್ಕೋಬೋದು, ಇಮೇಜಲ್ಲಿ ಕೂಡ ಮಾಡ್ಕೋಬೋದು. ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಡೌನ್ಲೋಡ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಡೌನ್ಲೋಡ್ ಆಗ್ತಾಯಿದೆ. ಇಷ್ಟೇ ಫ್ರೆಂಡ್ಸ್, ಈಸಿಯಾಗಿ ಮಾಡ್ಕೊಬೋದು, ಈಸಿಯಾಗಿ ಮಾಡ್ಕೋಬೋದು. ನೋಡಿದ್ರೆ ಫ್ರೆಂಡ್ಸ್, ಇವತ್ತಿನ ನೋಡಿ ಇಷ್ಟ ಆಯಿತು, ಇವಡೆ ಇಷ್ಟ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಮುಂದೆ ನೋಡಿದ್ರೆ ಫ್ರೆಂಡ್ಸ್. ಟೇಕ್ ಕೇರ್, ಗುಡ್ ಬೈ.